ನಮಸ್ಕಾರ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಇಲ್ಲಿ ಸಾಯ್ಬೇಕಂತ ಬಂದವರು. ಈಗ ತಾನೇ ಮದುವೆ ಆಗಿದ್ದೀವಿ. ಸಾಯಕ್ಕೆ ಇಷ್ಟ ಇಲ್ಲ, ಲವ್ ಮಾಡಬೇಕು, ಜೀವನ ಮಾಡಬೇಕು, ತುಂಬ ಆಸೆ ಇದೆ. ಆದರೆ ಬಲವಂತವಾಗಿ ನಮ್ದಿಬ್ರದು ಬೇರೆ ಮದುವೆ ಮಾಡಬೇಕಂತ ಪ್ಲ್ಯಾನಿಂಗ್ ಮಾಡಿದ್ರು, ಯಾಕೋ ಇಷ್ಟ ಆಗಲಿಲ್ಲ. ಇವಾಗ ಓಡಿ ಬಂದು ಜಸ್ಟ್ ಮದುವೆ ಆಗಿದ್ದೀವಿ. ಅದಕ್ಕೆ ಎಲ್ಲರೂ ತುಂಬ ಜನರು ಅದಕ್ಕೆ ವಿರೋಧ ಇದೆ. ಬೈ ಚಾನ್ಸ್ ನಮ್ಮ ಲೈಫಲ್ಲಿ ಸಾವು ಬಂತಂತಂದರೆ ಅದಕ್ಕೆ ಕಾರಣ ಇವರಪ್ಪ, ಇವ್ರ ಮಮ್ಮಿ ಬರ್ತಿರು. ಮಲ್ಲಿಕಾರ್ಜುನ ಹೋಗಾರ್ ಮೈ ಫಾದರ್, ಭಾರತಿ ಹೋಗಾರ್ ಮದರ್, ಆಮೇಲೆ ಗ್ರ್ಯಾಂಡ್ ಫಾದರ್ ಬಸಪ್ಪ ಹೋಗಾರ್, ಮಾರುತಿ ದೊಡ್ಡಪ್ಪ ಇವರೆಲ್ಲ ಕಾರಣ. ನಮ್ಮ ಇಬ್ಬರಿಗೆ ಏನಾರ ಪರ್ಸ್ನಲ್ ಲೈಫಿಗೆ ಬಂದರೆ ಆಮೇಲೆ ಇವ್ರ ಫಾದರ್ ಮದರ್ ಟಾರ್ಚರ್ ಕೊಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಾದರೂ ಇವ್ರಿಗೂ ಹೆಚ್ಚು ಕಡಿಮೆ ಆದರೆ ಅವರೇ ಕಾರಣ. ನಾ ಈಗಾಗಲೇ ಒಂದು ಸಲ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದೆ. ನನಗೆ ಅಪೋಸ್ ಮಾಡಿ ನನ್ನ ಲವ್ ಗೊತ್ತಿದ್ದರೂ ಸಹ ಇವರು ನಮ್ಮ ಮಾಮನ ಮಗನಿಗೆ ಮ್ಯಾರೇಜ್ ಮಾಡೋಕ್ಕೆ ಹೊರಟಿದ್ರು. ನನಗೆ ಇಷ್ಟ ಇರಲಿಲ್ಲ, ಓಡಿ ಬಂದು ಮ್ಯಾರೇಜ್ ಆಗಿದ್ದೀವಿ. ಅದಕ್ಕೆ ಫ್ರೆಂಡ್ಸ್ ನಿಮ್ದೆಲ್ಲರೂ ಸಪೋರ್ಟ್ ಬೇಕು, ನಮಗೆ ವಿಶ್ ಮಾಡಬೇಕು. ನಮ್ಮ ಲೈಫ್ ನಾವು ಸೂಪರ್ ಇರಬೇಕಂತ ಆಸೆ ಪಟ್ಟಿವಿ. ಸಾಯಕ್ಕಂತೂ ಇಷ್ಟ ಇಲ್ಲ ನಿಜ ಹೇಳಬೇಕಂತಂದರೆ. ನಮ್ಮದು ಒಂದು ಕನಸಿರುತ್ತೆ, ಆದರೆ ಯಾರೋ ಒಬ್ಬರು ಟಾರ್ಚರಿಂದ ಹಾಗೆ ಹೀಗೆ ಅಂತ ಆ ಥರ ಒಬ್ಬರು ಸಿರಿಸಲ್ಲಿ ಗುರೋ ಅಂತ ನಮ್ಮ ಕಾಕನೂ ಕೂಡ ಆಗಬೇಕು ಅವನು. ಆದರೆ ಅವನು ಕೂಡ ಏನೋ ಬ್ಯಾಡ್ ಥಿಂಕ್ ಮಾಡ್ತಾ ಇದ್ದಾನೆ. ನಿಜವಾಗಿ ಫ್ರೆಂಡ್ಸ್ ಇದನ್ನೆಲ್ಲರಿಗೂ ಶೇರ್ ಮಾಡಿ, ನಮಗೊಂದು ವಿಶ್ ಮಾಡಿ. ಆಮೇಲೆ ನಮ್ಮ ಊರು ಬಂದುಬಿಟ್ಟು ಕಬ್ಬೂರ್ ಅಂತ, ಚಿಕ್ಕೋಡಿ ತಾಲೂಕು. ಇವರೂರು ಜಮಖಂಡಿ. ನಮಸ್ಕಾರ ಫ್ರೆಂಡ್ಸ್.